ನಮಸ್ಕಾರ ಸ್ನೇಹಿತರೆ, ನಾಳೆ ಡಿಸೆಂಬರ್ 19ನೇ ತಾರೀಕು, ಬಹಳ ವಿಶೇಷವಾದಂತಹ ಸೋಮವಾರ. ಧಾರ್ಮಿಕ ದೃಷ್ಟಿಯಿಂದ ನೋಡೋದಾದರೆ ಈ ರಾಶಿಯವರಿಗೆ ತುಂಬಾನೇ ಮಹತ್ವದ ದಿನ ಅಂತ ಹೇಳಲಾಗ್ತಿದ್ದು, ಸೂರ್ಯ ಸಂಚಾರ ಈ ರಾಶಿಯವರ ಮೇಲೆ ಭಾರಿ ಪ್ರಭಾವವನ್ನೇ ಬೀರಲಿದೆ. ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ಅದೃಷ್ಟದ ಫಲಗಳು ಸಿಗ್ತಾ ಇದೆ, ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ನೀವು ಕೂಡ ಮಂಜುನಾಥ ಸ್ವಾಮಿಯ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಅನ್ನು ಕೂಡ ಮರೆಯದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಈ ರಾಶಿಯವರಿಗೆ ಈ ಸಮಯದಲ್ಲಿ ಬಹಳ ಅದೃಷ್ಟ ಅಂತ ಹೇಳಲಾಗ್ತಿದ್ದು, ಈ ರಾಶಿಯವರಿಗೆ ಧೈರ್ಯ ಹೆಚ್ಚಾಗಲಿದ್ದು, ಒಡ ಹುಟ್ಟಿದವರು ಮತ್ತು ಸಣ್ಣ ಪ್ರಯಾಣದ ಮನೆಯಲ್ಲಿ ಇವರಿಗೆ ನೆಮ್ಮದಿ ಸಿಗಲಿದೆ. ಈ ರಾಶಿಯವರಿಗೆ ಈ ಅವಧಿಯಲ್ಲಿ ಲಾಭ ಸಿಗುತ್ತೆ, ಆತ್ಮವಿಶ್ವಾಸ ಹೆಚ್ಚಿಕೆ ಆಗುತ್ತೆ. ವೃತ್ತಿಪರ ಜೀವನದಲ್ಲಿ ಕೆಲವು ಪ್ರಭಾವಿ ವ್ಯಕ್ತಿಗಳು ನಿಮಗೆ ಸಹಾಯವನ್ನು ಮಾಡ್ತಾರಂತೆ. ನಿಮ್ಮ ಸಂಪೂರ್ಣ ಜವಾಬ್ದಾರಿಯನ್ನು ನಿಮ್ಮ ತಂದೆ ವಹಿಸಿಕೊಳ್ತಾರೆ. ನಿಮಗೆ ಒಳ್ಳೆಯ ಕಾರ್ಯಗಳು ಉದ್ಭವವಾಗುತ್ತೆ, ಅದರಿಂದ ಮೆಚ್ಚುಗೆ ವ್ಯಕ್ತವಾಗುತ್ತೆ. ಹಣ, ಕುಟುಂಬ ಮತ್ತು ಉಳಿತಾಯದ ಬಗ್ಗೆ ನೀವು ಹೆಚ್ಚಿನ ಗಮನ ಹರಿಸೋದ್ರಿಂದ ನಿಮಗೆ ಶುಭವಾಗಲಿದೆ. ಈ ರಾಶಿಯವರು ಕುಟುಂಬದ ಸಂಪೂರ್ಣ ಬೆಂಬಲವನ್ನು ಪಡೀತಾರೆ, ವೃತ್ತಿಯಲ್ಲಿ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಕುಟುಂಬ ವ್ಯವಹಾರದಲ್ಲಿದ್ದರೆ ನಿಮ್ಮ ವ್ಯವಹಾರವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಬಹುದು. ಅದೇ ಸಮಯದಲ್ಲಿ ಈಗ ಇರುವ ಸಮಸ್ಯೆಗಳು ಯಶಸ್ವಿಯಾಗಿ ಪರಿಹಾರವಾಗುತ್ತೆ. ತಮ್ಮ ಕುಟುಂಬದಿಂದ ದೂರದಲ್ಲಿ ಕೆಲಸ ಮಾಡ್ತಿರುವ ಮತ್ತು ವರ್ಗಾವಣೆಗಾಗಿ ಕಾಯ್ತಿರೋ ಸರ್ಕಾರಿ ನೌಕರರು ಈ ಅವಧಿಯಲ್ಲಿ ತಮ್ಮ ಕುಟುಂಬಕ್ಕೆ ಮರಳಲು ಅವಕಾಶ ಸಿಗುತ್ತೆ. ಅಂದರೆ ಬಡ್ತಿ ಸಿಕ್ಕಿ ಅವರ ಕುಟುಂಬವನ್ನು ಸೇರುವ ಸಮಯ ಇದಾಗಿದೆ. ಅದೃಷ್ಟ ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತೆ. ನಿಮ್ಮ ಗೌರವ ಮತ್ತು ಸ್ಥಾನಮಾನ ಹೆಚ್ಚಿಗೆಯಾಗಲಿದೆ. ಈ ಅವಧಿಯಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಉತ್ತಮವಾಗಿರುತ್ತಂತೆ. ನಿಮ್ಮ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರೋದ್ರಿಂದ ನೀವು ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಂಡ್ರೆ ಎಲ್ಲವೂ ಒಳಿತಾಗ್ತದೆ. ಇಷ್ಟೆಲ್ಲ ಲಾಭವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ಮಕರ ರಾಶಿ, ಧನುರಾಶಿ, ವೃಶ್ಚಿಕ ರಾಶಿ, ತುಲಾ ರಾಶಿ ಮತ್ತು ಕನ್ಯಾ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಮಂಜುನಾಥಾಯ ನಮಃ ಅಂತ ಕಮೆಂಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.